ನಾನು ಪಾಪನೂ ಹೇಳಲ್ಲ ಪುಣ್ಯನೂ ಹೇಳಲ್ಲ ಯಡಿಯೂರಪ್ಪ ಈಸ್ ಮೋಸ್ಟ್ ಇನ್ಕಾಂಪಿಟೆಂಟ್ ಚೀಫ್ ಮಿನಿಸ್ಟರ್ ಮೋಸ್ಟ್ ಇನ್ಕಾಂಪಿಟೆಂಟ್ ಅಸಮರ್ಥ ಮುಖ್ಯಮಂತ್ರಿ ಮೊದಲು ಸಮರ್ಥವಾಗಿರಲಿಲ್ಲ ಈಗಲೂ ಸಮರ್ಥ ಗೊತ್ತಿಲ್ಲಪ್ಪ ವಿಶ್ವನಾಥ್ ಅಲ್ಲಿದ್ದ ಜೆಡಿಎಸ್ ನಲ್ಲಿದ್ದ ಅವನಿಗೆ ಗೊತ್ತಿರಬೇಕು ವಿಶ್ವನಾಥ್ ಹೇಳಂತದ್ದು ಯಡಿಯೂರಪ್ಪ ಕುಮಾರಸ್ವಾಮಿ ಅವರು ಮತ್ತೆ ಮಾತಾಡಕ್ಕೆ ಶುರು ಮಾಡಿದರೆ ನಾವು ಅವರ ವಿರೋಧ ಕಟ್ಟಿಕೊಂಡು ಆಚೆ ಬಂದಿದ್ದು ಕುಮಾರಸ್ವಾಮಿ ಅವರ ಈಗ ಅವರವರೇ ಒಂದಾಗುತ್ತಾರೆ ಅನ್ನೋ ಅರ್ಥದಲ್ಲಿ ಹೇಳ್ತಾ ಇದ್ದಾರೆ ಅವ್ರು ಬಂದು ಯಾವಾಗ ಬೇರೆ ಬೇರೆ ಇದ್ರು ಕಳೆದ ಎಲೆಕ್ಷನ್ ಅಲ್ಲೂ ಜೊತೆಲಿದ್ರು ಈಗಲೂ ಜೊತೆಲಿದ್ದಾರೆ ಮುಂದಿನ ಜೊತೆಲಿ ಎಲ್ಲ ಕಾಲದಲ್ಲೂ ಜೊತೆ ವಿಶ್ವನಾಥ್ ಅವ್ರಿಗೆ ಇದು ಗೊತ್ತಾಗಿಲ್ವಾ ಅಂತ ವಿಶ್ವನಾಥ್ ಅವ್ರಿಗೆ ಇದು ಗೊತ್ತಾಗ್ದೇನೆ ಮೂವ್ ಮಾಡ್ಬಿಟ್ರ ಅಂತ ವಿಶ್ವನಾಥ್ ಅವರು ಕುಮಾರಸ್ವಾಮಿ ಅವರು ಯಡಿಯೂರಪ್ಪ ಅವರ ದೋಸ್ತಿ ಗೊತ್ತಾಗದೆ ಇದೆಲ್ಲ ನಾನೇನ್ ತಿಳ್ಕೊಂಡಿದ್ದೆ ಗೊತ್ತಾದ್ಮೇಲೆ ಈಚೆ ಬಂದ್ಬಿಟ್ಟದು ಅಂತ ನಮ್ ಜೊತೆ ಮಾಡಿದ್ರಪ್ಪ ನಾವು ಬಿಜೆಪಿ ಬರಬಾರದು ಅಂತ ಹೇಳಿ ಅವ್ರಿಗೆ ಬೆಂಬಲ ಕೊಟ್ಟಿದ್ದೋ ನಾವು 80 ಜನ ಇದ್ರು ಅವ್ರಿಗೆ ಬೆಂಬಲ ಮಾಡಿದ್ದೋ ನಾವು ಬಿಜೆಪಿ ಅಧಿಕಾರಕ್ಕೆ ಬರಬಾರದು ಕಾಂಗ್ರೆಸ್ ವಿಚಾರವಾಗಿ 2018 ರ ಲೋಕಸಭೆ ವಿಧಾನಸಭೆಯಲ್ಲಿ ಚರ್ಚೆ ಇದೆ ಸಂಘಟನೆಯಲ್ಲಿ ಏನಾದ್ರು ಲೋಪ ಇದೆಯಾ ಏನು ಅಂತ ಮಾಡಿದೀವಿ ಚರ್ಚೆ ಮಾಡಿದೀವಿ ಮೊನ್ನೆ ಬೆಳಿಗ್ಗೆ 12 ಗಂಟೆಯಿಂದ ರಾತ್ರಿ 9 ಗಂಟೆವರೆಗೆ ಸುದೀರ್ಘವಾಗಿ ಚರ್ಚೆ ಮಾಡಿದ್ವಿ ಬಟ್ ಅಲ್ಲಿ ಏನೇನು ಚರ್ಚೆಯಲ್ಲಿ ಏನೇನು ನಡೀತೋ ಎಲ್ಲನೂ ಹೇಳಕ್ಕೆ ಹೋಗೋದಲ್ಲ ಬಟ್ ಆತ್ಮಾವಲೋಕ ಚರ್ಚೆ ಅಂತೂ ಆಗಿದೆ ಯಾಕೆ ನಾವು ಸೋತಿದ್ದೀವಿ ಬಟ್ ಈ ಸೋಲು ಇಂದ ದೃತಿ ಇಡಬೇಕಾದಂಥ ಅಗತ್ಯ ಇಲ್ಲ ಅಂತೇಳಿ ಯಾಕಂದರೆ 2013ಕ್ಕಿಂತ 2018ರಲ್ಲಿ ನಮಗೆ 2% ಓಟ್ ಜಾಸ್ತಿ ಬಂದಿದೆ 2018ರಲ್ಲಿ ಬಿಜೆಪಿಗಿಂತ ನಮಗೆ ಜಾಸ್ತಿ ಪರ್ಸೆಂಟೇಜ್ ಆಫ್ ಓಟ್ಸ್ ನಮಗೆ ಜಾಸ್ತಿ ಬಂದಿದೆ ಈ ಬೈ ಎಲೆಕ್ಷನ್ಗಳಲ್ಲಿ ಸಾಮಾನ್ಯವಾಗಿ ಅಧಿಕಾರ ಇರ್ತಕ್ಕಂಥ ಪಕ್ಷಕ್ಕೆ ಅನುಕೂಲಗಳು ಜಾಸ್ತಿ ಅಧಿಕಾರ ದುರುಪಯೋಗ ಮಾಡ್ಕೊತಾರೆ ಯದ್ವಾ ತದ್ವಾ ಹಣ ಖರ್ಚು ಮಾಡ್ತಾರೆ ಮತದಾರರನ್ನ ಕರಪ್ಟ್ ಮಾಡ್ತಾರೆ ಸುಳ್ಳು ಭರವಸೆಗಳನ್ನು ಕೊಡ್ತಾರೆ ಆಮೇಲೆ ಜೆಡಿಎಸ್ನವರು ಕಾಂಗ್ರೆಸ್ನವರು ಅಲ್ಲ ಬಿಜೆಪಿಯವರು ಒಳ ಒಪ್ಪಂದಗಳು ಮಾಡ್ಕೊಂಡ್ಬಿಡ್ತಾರೆ ಗೋಪ್ಯ ಏನಿಲ್ಲ ಕೆಲವು ವಿಚಾರವಾದಿಗಳು ಕಾಂಗ್ರೆಸ್ನ ಸಿಂಪತೈಸರ್ಸ್ ಅವ್ರ ಜೊತೆ ಇವತ್ತಿನ ರಾಜಕೀಯ ಪರಿಸ್ಥಿತಿ ಬಗ್ಗೆ ಚರ್ಚೆ ಮಾಡಿದ್ವಿ ಗೋಪ್ಯ ಏನಾದರೂ ಬಹಿರಂಗವಾಗೇ ಮಾಡಿದ್ವಿ ಅವೆಲ್ಲ ಸಲಹೆಗಳು ಕಾಂಗ್ರೆಸ್ ಪಕ್ಷ ಮತ್ತೆ ಅಧಿಕಾರಕ್ಕೆ ಬರಬೇಕು ಇವತ್ತು ಇಡೀ ದೇಶ ಕೇಸರಿಮಯ ಆಗ್ತಾ ಇದೆ ಕೋಮುವಾದಿಗಳ ಕೈಗೆ ಅಧಿಕಾರ ಸಿಕ್ಕಿರೋದ್ರಿಂದ ಕೆಳ ಸಮುದಾಯದ ಜನ ಬಡವರು ಕಷ್ಟದಲ್ಲಿದ್ದಾರೆ ಅದಕ್ಕೆ ಈ ಕೋಮುವಾದಿ ಪಕ್ಷನ ಸರ್ಕಾರದಿಂದ ಕೆಳಕ್ಕಿಳಿಸಬೇಕು ಮುಂದಿನ ಚುನಾವಣೆಯಲ್ಲಿ ಅಂತ ಚರ್ಚೆ ಮಾಡಿದ್ದೀವಿ ಅವ್ರದೇ ದಾರಿಯಲ್ಲಿ ಅವ್ರು ಮಾಡ್ತಾ ಇದ್ದಾರೆ ಹೋರಾಟಗಳನ್ನು ಮಾಡ್ತಾ ಇದ್ದಾರೆ ಬಟ್ ನಮಗೆ ಸಲಹೆಗಳನ್ನು ಕೊಟ್ಟಿದ್ದಾರೆ ಕೆಲವು ಸಲಹೆಗಳನ್ನ ಸೊ ಅವನ್ನೆಲ್ಲ ನಾವು ಗಂಭೀರವಾಗಿ ಪರಿಗಣಿಸ್ತೀವಿ ಈಗ ಕೇಂದ್ರದಲ್ಲಿ ನರೇಂದ್ರ ಮೋದಿಯವರು ಇದ್ದಾರೆ ಇಲ್ಲಿ ಯಡಿಯೂರಪ್ಪನವರು ಇದ್ದಾರೆ ಇಬ್ಬರದು ಎರಡೂ ಕಡೆ ಬಿಜೆಪಿ ಸರ್ಕಾರ ಇದೆ ಅದಕ್ಕೆ ಸಮಾವೇಶಗಳನ್ನು ಯಾಕೆ ಮಾಡಬೇಕು ಈ ಕ್ಯಾಬಿನೆಟ್ನಲ್ಲಿ ಒಂದು ತೀರ್ಮಾನ ಮಾಡಿ ಶಿಫಾರಸು ಮಾಡಿ ಕೇಂದ್ರದವರು ಅದರ ಮೇಲೆ ತೀರ್ಮಾನ ಮಾಡಿದ್ರೆ ಮುಗಿದೋಯ್ತಲ್ಲ
ಪಾರ್ಲಿಮೆಂಟ್ ತಕ ಬಂದು ಇವ್ರು ಎಸ್ ಟಿ ಪಟ್ಟಿ ಸೇರ್ಸೋದು ಮಾಡ್ತಾ ಇತ್ತು, ಅದು ಮಾಡಿಸ್ಲಿ ಈಶ್ವರಪ್ಪ. ಅದಕ್ಕೋಸ್ಕರ ಅಲ್ಲೊಂದು ಸಮಾವೇಶ, ಇಲ್ಲೊಂದು ಸಮಾವೇಶ, ಪಾದಯಾತ್ರೆ ಇವೆಲ್ಲ ಯಾಕೆ? ಅಂತ ಅನಿಸುತ್ತೆ ನನಗೆ. ಬಿಕಾಸ್ ಅವರು ನನ್ನನ್ನ ಗುರಿ ಇಟ್ಕೊಂಡು ನನ್ನನ್ನು ಐಸೋಲೇಟ್ ಮಾಡಬೇಕು, ಮತ್ತೆ ಕುರುಬಾ ಕಮ್ಯುನಿಟಿನ ಒಡಿಬೇಕು ಅನ್ನೋದು ಅವರ ಉದ್ದೇಶ ಇದ್ದಾಗಿದೆ. ಬಿಕಾಸ್ ಆರ್ ಎಸ್ ಎಸ್ ನವರು ಹಿಂದ್ಗಡೆ ಇರೋದ್ರಿಂದ ಆ ಥರದ ವಾಸನೆ ಬಲವಾಗಿ ಬರ್ತಾ ಇದೆ. ಕುಲಶಾಸ್ತ್ರ ಆಗಬೇಕು. ಕುಲಶಾಸ್ತ್ರ ನಡೀತಾ ಇದೆ. ನಾನೇ ಈಗ ಶಿಫಾರಸು ಮಾಡಿದ್ದೆ ಹಿಂದೆ, ಬೀದರ್, ಗುಲ್ಬರ್ಗ, ಯಾದಗಿರ್ ಮತ್ತೆ ಕೊಡಗು, ಅಲ್ಲಿ ಗೋಂಡ, ರಾಜಗೋಂಡ ಅನ್ನೋರು, ಕಾಡ್ ಕುರುಬರು, ಜೈನ್ ಕುರುಬರು ಇವರೆಲ್ಲ ಎಸ್ ಟಿ ಸೇರಿದ್ದಾರೆ. ಈಗ ಅಲ್ಲೇ ಆಲ್ರೆಡಿ ಎಸ್ ಟಿ ಅಲ್ಲಿರ್ತಕ್ಕಂಥ ಕುರುಬರು ಕೂಡ ಎಸ್ ಟಿ ಮಾಡಬೇಕು ಅಂತೇಳಿ, ಎಸ್ ಟಿ ಮಾಡಬೇಕು ಅಂತ ನಾನು ಶಿಫಾರಸು ಮಾಡಿ ಐದಾರು ವರ್ಷ ಆಯಿತು. ಅದನ್ನು ಜಾರಿ ಮಾಡಿಸ್ಲಿ. ಅದನ್ನು ಬಿಟ್ಬಿಟ್ಟು ದಾರಿ ಜನಗಳ ದಾರಿ ತಪ್ಪಿಸ್ತಕ್ಕಂಥದ್ದು, ಜನಗಳಲ್ಲಿ ನನ್ನ ಬಗ್ಗೆ ತಪ್ಪು ಅಭಿಪ್ರಾಯ ಬರಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಈಗ ಬೆಸ್ತ ಮತ್ತೆ ಗಂಗಾ ಮತಸ್ಥರು, ಮುಗುವೀರ, ಕೋಲಿ ಸಮಾಜ ಇವರೆಲ್ಲರೂ ಎಸ್ ಟಿ ಮಾಡಬೇಕು ಅಂತ ನಾವೇ ಶಿಫಾರಸು ಮಾಡಿದ್ವಿ. ಗೊಲ್ಲರನ್ನು ಮಾಡಬೇಕು ಅಂತ, ಕಾಡು ಗೊಲ್ಲರನ್ನೆಲ್ಲ ಮಾಡಬೇಕು ಅಂತ ಶಿಫಾರಸು ಮಾಡಿದ್ವಿ. ಈಗ ಕುರುಬರನ್ನು ಎಲ್ಲರೂ ಮಾಡಬೇಕು ಅಂತ ಮೂವ್ಮೆಂಟ್ ನಡೀತಾ ಇದೆ. ಇವರೆಲ್ಲರೂ ಎಸ್ ಟಿ ಮಾಡಿದ್ರೆ, ಈಗ ಇರ್ತಕ್ಕಂಥವ್ರ ಜೊತೆಗೆ ಇವರು ಎಲ್ಲ ಸೇರ್ಕೊಂಡ್ರೆ ಎಸ್ ಟಿ ಪರ್ಸೆಂಟೇಜ್ 3%ನಿಂದ 20% ಆಗುತ್ತೆ. 20% ಗೊತ್ತಿಲ್ಲ ನನಗೆ. ಇವರು 20% ಮಾಡಿಸ್ತಾರ ಇಲ್ಲೋ ಅಂತ ಗೊತ್ತಿಲ್ವಲ್ಲ. ಯಾಕಂದ್ರೆ ಸುಪ್ರೀಂ ಕೋರ್ಟ್ ಸೀಲಿಂಗ್ ಇದ್ರು ಎಕನಾಮಿಕಲಿ ವೀಕರ್ ಸೆಕ್ಷನ್ಸ್ ಅವ್ರಿಗೆ 10% ಮಾಡಿಬಿಟ್ರಲ್ಲ. ರಿಸರ್ವೇಷನ್ ಈಗಾಗಲೇ 49.5% ಇದೆ, ಅದ್ರ ಜೊತೆಗೆ 10% ಮಾಡಿಬಿಟ್ಟಿದ್ದಾರೆ ಕೇಂದ್ರ ಸರ್ಕಾರ. ಬ್ರಾಹ್ಮಣರು, ರಾಜಪೂತರು ಇವರೆಲ್ಲ ಸೇರಿಸಿ ಚಳವಳಿ ನಡೀತಾ ಇದೆ. ಇದನ್ನು ಬಿಜೆಪಿಯವರೇ ಮಾಡಿಸ್ತಾ ಇರೋದ ಇಲ್ಲಾಂದ್ರೆ ಏನ್ ಸರಿ? ಒಂದು ಹಾರ್ಮೋನಿ ಏನು ಹಿಂದುಳಿದ ವರ್ಗಗಳಲ್ಲಿ ಹಾರ್ಮೋನಿ ಹಾಳು ಮಾಡೋದಕ್ಕೆ ಏನಾದ್ರೂ ಈ ತರ ಇಡೀ ದೇಶದಲ್ಲಿ ಮಾಡಿಸ್ತಾ ಇದ್ದಾರೆ ಅಂತ. ಯಾರಿಗೆ ಸಂವಿಧಾನದಲ್ಲಿ ಗೌರವ ಇಲ್ಲ ಅವರು ಸಂವಿಧಾನದ ರೀತಿ ನಡ್ಕೊಳ್ಳಲ್ಲ. ಬಿಜೆಪಿಯವರಿಗೆ ಸಂವಿಧಾನದ ಬಗ್ಗೆ ಗೌರವ ಇಲ್ಲ, ಸಂವಿಧಾನದ ರೀತಿ ನಡ್ಕೊಳ್ಳಲ್ಲ ಅವರು. ಈಗ ಆರ್ ಎಸ್ ಎಸ್ ನವರು ಯಾಕೆ ಇವ್ರನ್ನ ಈಶ್ವರಪ್ಪನ ಎತ್ತು ಕಟ್ಟಿ ಇದನ್ನು ಮಾಡಿಸ್ತಾ ಇದ್ದಾರೆ? ಅವ್ರ ಉದ್ದೇಶ ಕಾಂಗ್ರೆಸ್ನ ಟ್ರೆಡಿಷನಲ್ ಓಡಿಸಿದೆಯಲ್ಲ ಅವ್ರು ಡಿವೈಡ್ ಮಾಡಬೇಕು. ಅದಕ್ಕೆ ಟ್ರೆಡಿಷನಲ್ ವೋಟ್ಸ್ ಕಾಂಗ್ರೆಸ್ ಇದೆಯಲ್ಲ, ಕಳ ಸಮುದಾಯಗಳು ಸಾಮಾನ್ಯವಾಗಿ ಕಾಂಗ್ರೆಸ್ ಪರ ಇರ್ತವೆ, ಅದನ್ನು ಡಿವೈಡ್ ಮಾಡಬೇಕು ಅಂತೇಳಿ ಈ ಹುನ್ನಾರ ನಡೆಸ್ತಾ ಇದ್ದಾರೆ. ರಜನಿಕಾಂತ್ ಅವರು ಹೊಸ ಪಾರ್ಟಿನ ಅನೌನ್ಸ್ ಮಾಡಿದ್ದಾರೆ. ಯಾವ ಶ್ರೀಕಾಂತ್? ರಜನಿಕಾಂತ್ ಫಿಲಿಂ ಸ್ಟಾರ್ ರಜನಿಕಾಂತ್ ಹೊಸ ಪಕ್ಷವನ್ನ ಲಾಂಚ್ ಮಾಡ್ತಾ ಇರ್ತಾರೆ 31ಕ್ಕೆ. ಹೌದಾ? ತಮಿಳ್ನಾಡಲ್ಲಿ ಗೊತ್ತಿಲ್ಲ, ಮಾಡ್ಬೋದೇನಪ್ಪ ಗೊತ್ತಿಲ್ಲ ನನಗೆ. ತಮಿಳ್ನಾಡಿನಲ್ಲಿ ಏನ್ ಮಾಡ್ತಾರೆ ಅಂತ ಗೊತ್ತಿಲ್ಲ. ಜನ ಎಲ್ರು ಈಗ ನಾವೆಲ್ಲ
ಬಿಜೆಪಿ ಅವರು ಭ್ರಷ್ಟಾಚಾರ ಇರೋ ಸರ್ಕಾರ ಕೊಡ್ತೀನಿ ಅಂತಿದ್ದಾರ? ಎಲ್ಲರೂ ಹೇಳೋದು ಭ್ರಷ್ಟಾಚಾರ ರಹಿತ ಸರ್ಕಾರ ಕೊಡ್ತೀನಿ ಅಂತ. ಪಾಪ ಅವ್ರನ್ನ ರಾಜಕೀಯ ನಿವೃತ್ತಿ ಪಡೋದ ಹೇಳೇ ಇಲ್ವಲ್ಲ, ಹಂಗೆ ಹೇಳೇ ಇಲ್ವಲ್ಲಯ್ಯ. ನಾ ಹೇಳಿದ್ರೆ ನಿಮ್ಗೆ ಗೊತ್ತಾ? ಅಲ್ಲ, ನೀವು ಹೇಳಿದ್ರೆ ಬೈರ ಲೋಕಸಭಾ ಚುನಾವಣೆಯಲ್ಲಿ ಜಿ ಟಿ ದೇವೇಗೌಡ ಹಣ ಇಸ್ಕೊಂಡು ಬಿಜೆಪಿಗೆ ಸಪೋರ್ಟ್ ಎಲ್ಲಿ ಹೇಳಿದೆ ಹೇಳಪ್ಪ? ಎಲ್ಲಿ ಹೇಳಿದ್ದು ನಾನು? ಅದು ಇನ್ ಕ್ಯಾಮ್ರಾ ಮೀಟಿಂಗು. ನಿನ್ಗೆ ಯಾರು ಹೇಳಿದವ್ರು? ಯಾರು? ಇಟ್ ವಾಸ್ ಎ ಇನ್ ಕ್ಯಾಮ್ರಾ ಮೀಟಿಂಗ್. ಯಾವ ಮೀಡಿಯಾದವರು ಇರಲಿಲ್ಲ ಅಲ್ಲಿ. ನಿನಗೆ ಇನ್ಫಾರ್ಮೇಶನ್ ಕೊಟ್ಟವ್ರು ಯಾರು? ಯಾರಪ್ಪ ನಾನು ಹಂಗಂತ ಸ್ಟೇಟ್ಮೆಂಟ್ ಕೊಟ್ಟೆ ಅಂತ ಯಾರು ಹೇಳಿದ್ರು? ಅವ್ರ ಹೆಸರು ಹೇಳು ಸ್ವಲ್ಪ. ನೋಡ್ರಿ, ಅಲ್ಲಿ ಯಾರು ಪ್ರೆಸ್ನವ್ರು ಇರಲಿಲ್ಲ. ನಾನು ಹೇಳ್ದೆ ನಿಜ ಏನಂತ ಹೇಳಿದೆ ಅಂದ್ರೆ, ಇವನು ಜಿ ಟಿ ದೇವೇಗೌಡ ದುಡ್ಡು ತಗೊಂಡು ಬಿಜೆಪಿ ಮಾಡ್ದ ಅಂತ ಹೇಳಿಲ್ಲ. ಜೆ ಡಿ ಎಸ್ ನವ್ರು ನಾವು ಅಲೈನ್ಸ್ ಮಾಡ್ಕೋಬಾರ್ದಾಗಿತ್ತು, ಅದು ನೀವು ಯಾರು ಇರಲಿಲ್ಲ. ನಾನು ಹೇಳೋದ್ ಹೇಳ್ತಾ ಇದ್ದೀನಿ, ಗೊತ್ತಾಯ್ತಾ? ಸುಮ್ಮನೆ ಊಕೆ ಮೇಲೆ ಬರೆದಿದ್ದೀರಿ ನೀವು. ಅಲ್ಲಿ ಯಾರು ಇರಲಿಲ್ಲ. ಜೆ ಡಿ ಎಸ್ ನವ್ರ ಜೊತೆ ನಾವು ಪಾರ್ಲಿಮೆಂಟ್ನಲ್ಲಿ ಅಲೈನ್ಸ್ ಮಾಡ್ಕೋಬಾರ್ದಾಗಿತ್ತು. ಅಲೈನ್ಸ್ ಮಾಡ್ಕೊಳ್ಳದೆ ಹೋಗಿದ್ರೆ ಮೈಸೂರು ಗೆಲ್ತಿದ್ದೋ, ಚಾಮರಾಜನಗರ ಗೆಲ್ತಿದ್ದೋ, ಆಮೇಲೆ ಮಂಡ್ಯ ಗೆಲ್ತಿದ್ದೋ, ಆಮೇಲೆ ಚಿಕ್ಕ ಇದು ಎಂಥದ್ದು ತುಮಕೂರು ಗೆಲ್ತಿದ್ದೋ, ಐದಾರು ಸೀಟ್ ಗೆಲ್ತಿದ್ದೋ, ಅವರು ಜೆ ಡಿ ಎಸ್ನವರು ಬಿಜೆಪಿಗೆ ಸಪೋರ್ಟ್ ಮಾಡಿಬಿಟ್ರು ಅಂತ ಹೇಳಿದ್ದೆ. ಅದಕ್ಕೊಂದು ಬಣ್ಣ ಸ್ವಲ್ಪ ಬಣ್ಣ ಹಾಕ್ಸ್ಕೊಂಡ್ಬಿಟ್ಟು ಸಿದ್ದರಾಮಯ್ಯನವರು ಜಿ ಟಿ ದೇವೇಗೌಡರು ದುಡ್ಡು ತಗೊಂಡು ಮಾಡಿದ್ರು ಅಂತ ನಿನ್ನ ಬಣ್ಣ ಅದು. ಬರೆದಿದ್ದಾರಲ್ಲ ಯಾರು ಪತ್ರಿಕೆಯಲ್ಲಿ, ಅವ್ರು ಹೇಳಿದ್ದಾರೆ ಬೂತ್ ಖರ್ಚಿಗೆ ಅಂತ ಕೊಡೋದು ಬೇರೆ, ಜಿ ಟಿ ದೇವೇಗೌಡ ದುಡ್ಡು ತಗೊಂಡು ಮಾಡ್ದ ಅನ್ನೋದು ಬೇರೆ. ಇದರ ಟೂ ಡಿಫ್ರೆಂಟ್ ವರ್ಸನ್ಸ್ ಅಲ್ವಾ? ಬೂತ್ ಖರ್ಚು ತಗೊಂಡ್ರು ಅನ್ನೋದು ಬೇರೆ, ಜಿ ಟಿ ದೇವೇಗೌಡ ದುಡ್ಡು ತಗೊಂಡು ಬಿಜೆಪಿ ಮಾಡ್ದ ಅನ್ನೋದು ಬೇರೆ. ಅವರು ಹೇಳಿದಾರೆ 25 ವರ್ಷ ನಾನು ದುಡ್ಡು ಕೊಟ್ಟಿಲ್ಲ, ಅವರು ದುಡ್ಡು ಕೊಟ್ಟಿಲ್ಲ ಅನ್ನೋದನ್ನ ಅವರು ಅದೇ ಹೇಳಿದ್ರು. ಸರಿ, ಮತ್ತೆ ನೀವ್ ಯಾಕ್ರಿ ಬರ್ದ್ರಿ ಹಂಗೆ? ಯಾಕಂದ್ರೆ ನನ್ಗೆ ಗೊತ್ತಿಲ್ಲ, ಆ ಬೆಂಗಳೂರು ಅವ್ರು ಬರ್ದ್ರೆ ನೀವು ಕೇಳೋದು ನೀವು ಅಲ್ಲ. ನಾವು ಬೈಎಲೆಕ್ಷನ್ಗಳನ್ನ ಗಂಭೀರವಾಗಿ ತಗೊಳ್ತೀವಿ, ಸೀರಿಯಸ್ ಆಗಿ ಫೈಟ್ ಮಾಡ್ತೀವಿ. ಗೊತ್ತಾಯ್ತಲ್ಲ, ಜನ ತೀರ್ಮಾನ ಯಾವ ತರ ಕೊಡ್ತಾರೆ ಅವ್ರಿಗೆ ಬಿಟ್ಟದು. ಲೋಕಸಭೆನಲ್ವೇ, ಲೋಕಸಭಾ ಚುನಾವಣೆ, ಎರಡು ಅಸೆಂಬ್ಲಿ ಚುನಾವಣೆಗಳಲ್ಲಿ ಕೂಡ ಗಂಭೀರ ಉಪಯೋಗ. ನಾನು ಮುಖ್ಯಮಂತ್ರಿ ಆಗಿರುವಾಗ ಎಲ್ಲ ಬೈಎಲೆಕ್ಷನ್ಗಳು ಗೆದ್ದಿದ್ದೋ ನಾವು. ಈಗ ಗುಡ್ಲಪೇಟೆ ಗೆದ್ದಿರ್ಲಿಲ್ವಾ? ನಂಜನಗೂಡು ಗೆದ್ದಿರ್ಲಿಲ್ವಾ? ಮತ್ತೆ ನೆಕ್ಸ್ಟ್ ಎಲೆಕ್ಷನ್ ಸೋತ್ಬಿಡ್ಬೋದ? ಅದರಿಂದ ಈ ಬೈ ಎಲೆಕ್ಷನ್ನ ಸೋಲು ಗೆಲುವು ಇದೆಯಲ್ಲ, ಅದು ಪಾಪ್ಯುಲರ್ ಮ್ಯಾಂಡೇಟ್ ಅನ್ನಲ್ಲ. ಗ್ರಾಮ ಸ್ವರಾಜ್ಯ ಹೇಳಿದವ್ರು ಯಾರು? ಯಾರಪ್ಪ ಹೇಳಿದವರು? ಮಹಾತ್ಮ ಗಾಂಧೀಜಿ. ಅದನ್ನು ಕಾಪಿ ಮಾಡ್ಕೊಂಡು ಹೊರಟವ್ರೆ ಇವರು. ಗ್ರಾಮ ಸ್ವರಾಜ್ ಅಂತ ಹೇಳಿದವರು ಮಹಾತ್ಮ ಗಾಂಧೀಜಿ. ಗಾಂಧೀಜಿನ ಕುಂದಾಕಿದವರು ಇವರು. ಈಗ ಅವ್ರನ್ನ ಅವ್ರು ಹೇಳಿದ್ರು ಕಾಪಿ ಮಾಡ್ಕೊಂಡು ಸ್ಲೋಗನ್ ಹೊರಟಿದ್ದಾರೆ. ಎಲ್ಲಿಂದ ತಂದು ಕೊಡ್ತಾರೆ? ಸಂಬಳ ಕೊಡೋಕೆ ದುಡ್ಡಿಲ್ಲ. ಇಲ್ಲಿವರೆಗೆ ಎಷ್ಟು ಕೋಟಿ ಕೊಟ್ಟರು ಅಂತ ಹೇಳ್ಬಿಡ್ಲಿ? ಒಂದು ವರ್ಷದಿಂದ ಒಂದು ವರ್ಷ ಆಯ್ತಲ್ಲಪ್ಪ, ಅವ್ರ ಅಧಿಕಾರಕ್ಕೆ ಬಂದು ಒಂದು ವರ್ಷ 4 ತಿಂಗಳಾಗಿದೆ. ಇಲ್ಲಿವರೆಗೆ ಪಂಚಾಯತಿಗಳಿಗೆ ಎಷ್ಟು ದುಡ್ಡು ಕೊಟ್ಟು ಅಂತ ಹೇಳಿ, ಆಮೇಲೆ ಮುಂದಿನ. ಇತ್ತೀಚೆಗೆ ಬಿಜೆಪಿ ನಾಯಕರುಗಳು ಅದೇ ನಮ್ಮಲ್ಲೇ ಡಿಫ್ರೆನ್ಸ್ ಕ್ರಿಯೇಟ್ ಮಾಡೋಕ್ಕೆ, ನಮ್ಮಲ್ಲೇ ಭಿನ್ನ ಮತ ಹುಟ್ಟಾಕಕ್ಕೆ ಆ ಥರ ಹೇಳಿದ್ದಾರೆ.
ಡಿವೈಡ್ ಅಂಡ್ ರೂಲ್ ಬಿಜೆಪಿ ಅವರದ್ದು. ಅವರು ಆ ಬ್ರಿಟಿಷ್ ನವರು ಬಿಟ್ಟು ಹೋದ್ರಲ್ಲ ಅದ್ ಭದ್ರತೆ ತಪ್ಪಿಕೊಂಡ್ರವ್ರು ಅವರೇ. ಪರಿಷತ್ ಸಭಾಪತಿ ಪ್ರತಾಪ್ ಚಂದ್ರ ಶೆಟ್ಟಿ ಕೆಳಗಿಳಿಸೋದಕ್ಕೆ ಬಿಜೆಪಿ ಮುಂದಾಗಿದೆ. ಜೆಡಿಎಸ್ ನವರು ಸೇರದೆ ಮುಂದಾಗಕ್ಕಾಗಲ್ಲ ಅವರು, ಅವ್ರಿಗೆ ಮೆಜಾರಿಟಿ. ಜೆಡಿಎಸ್ ನವರು ಸೇರ್ಕೊಂಡ್ರು ಮಾತ್ರ ಮೆಜಾರಿಟಿ ಬರೋದು ಅವರು. ಬಿಜೆಪಿ ಆಸ್ ಎ ಸಿಂಗಲ್ ಪಾರ್ಟಿ ದೇವ್ ನೋ ಮೆಜಾರಿಟಿ. ವಿತ್ ದಿ ಹೆಲ್ಪ್ ಆಫ್ ಜೆಡಿಎಸ್ ದೇ ವಿಲ್ ಗೆಟ್ ಮೆಜಾರಿಟಿ. ನಾವು ಇನ್ನೂ ಅದ್ರ ಬಗ್ಗೆ ಚರ್ಚೆ ಮಾಡಿದ್ವಿ, 6ನೇ ತಾರೀಕು ಚರ್ಚೆ ಮಾಡಿದ್ವಿ. ಸಲಹೆ ಕೊಡೋದು ಸ್ವತಂತ್ರ ಭಾರತದಲ್ಲಿ ಹೊಸ ಪಾರ್ಟಿ ಮಾಡ್ತೀನಿ ಅಂತಂದ್ರೆ ಮಾಡ್ಲಿ ಪಾಪ. ಶುಭ ಒಳ್ಳೇದಾಗ್ಲಿ ಅಂತ ಹೇಳ್ತೀವಿ ನಾವು, ಎಲ್ಲ ನಿನಗೂ ಹೇಳ್ತೀವಿ ಒಳ್ಳೇದಾಗ್ಲಿ. ನಿಮ್ಮೆಲ್ಲರಿಗೂ ಕೂಡ ಒಳ್ಳೇದಾಗ್ಲಿ ಅಂತ ಹೇಳೋದು ನಾವು. ರಜನಿಕಾಂತ್ ಅವ್ರಿಗೂ ಕೂಡ ಒಳ್ಳೇದಾಗ್ಲಿ, ಅವರ ಭವಿಷ್ಯ ಉಜ್ವಲವಾಗ್ಲಿ. ಅವ್ರು ಬಂದು ಕರೆದಿದ್ದಾರೆ, ಇಲ್ಲ ನಾವು ಏನೋ ತೀರ್ಮಾನ ಮಾಡಿಲ್ಲ ಅದ್ರ ಬಗ್ಗೆ. ಆಮೇಲೆ ಇವತ್ತು ಕನಕದಾಸರ ಜಯಂತ್ಯೋತ್ಸವ, ರಾಜ್ಯದ ಜನತೆಗೆ ನಿಮ್ಮ ಮೂಲಕ ಕನಕದಾಸರ ಜಯಂತ್ಯೋತ್ಸವದ ಶುಭಾಶಯಗಳನ್ನು ಕೋರುತ್ತೇನೆ. ಅದೊಂದು ಸೆಂಟೆನ್ಸ್ ಬರೀರಪ್ಪ. ನೋಡಪ್ಪ, ಸಂವಿಧಾನದಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು ನಾವು. ನಾ ಸರ್ಕಾರ ನಡೆಸುವಾಗ ಸಂವಿಧಾನದ ರೀತಿ ಸರ್ಕಾರ ನಡೀತಿರೋದು. ಸಂವಿಧಾನ ಏನ್ ಹೇಳ್ತದೆ? ಸಹಬಾಳ್ವೆ ಸಹಿಷ್ಣುತೆ. ಏನು ಸಹಬಾಳ್ವೆ ಸಹಿಷ್ಣುತೆ? ಇದ್ರಲ್ಲಿ ನಂಬಿಕೆ ಇಟ್ಕೊಂಡಿರೋ ನಾವು. ಅವೆಲ್ಲ ಅವ್ರೇನೋ ಹೇಳ್ತಾರಲ್ಲ ಅದೆಲ್ಲ ಅವ್ರಿಗೆ ಅನ್ವಯ ಆಗೋದು, ಯಾಕಂದ್ರೆ ಅವ್ರಿಗೆ ದೇ ಡೋಂಟ್ ಬಿಲೀವ್ ಇನ್ ಕಾನ್ಸ್ಟಿಟ್ಯೂಷನ್. ನಾನು ಸಂವಿಧಾನದಲ್ಲಿ ನಂಬಿಕೆ, ಸಂವಿಧಾನದಲ್ಲಿ ಗೌರವ ಇಟ್ಕೊಂಡಿರೋನು, ಮತ್ತೆ ಸರ್ಕಾರ ಸಂವಿಧಾನದ ರೀತಿಯೇ ನಡೀಬೇಕು ಅನ್ನೋದ್ರಲ್ಲಿ ನಂಬಿಕೆ ಇಟ್ಕೊಂಡಿರೋನು. ಅದಕ್ಕೋಸ್ಕರನೇ ಇದು ಪ್ಲೂರಲ್ ಸೊಸೈಟಿ ನಮ್ಮದು, ಗೊತ್ತಾಯ್ತಾ? ಬಹುತ್ವದಲ್ಲಿ ನಂಬಿಕೆ ಇಟ್ಕೊಂಡಿರೋನು ನಾನು. ಸಹಬಾಳ್ವೆ ಸಹಿಷ್ಣುತೆ. ಅವರು ಪ್ರಚೋದನೆ ಮಾಡೋದೇ ಅವ್ರ ಕೆಲಸಪ್ಪ. ಆಯ್ತು, ಪ್ರಚೋದನೆ ಮಾಡೋದೇ ಅವ್ರ ಕೆಲಸ. ಪ್ರಚೋದನೆ ಮಾಡೋದು, ಉಳಿ ಇಡೋದು, ಬೆಂಕಿ ಹಚ್ಚೋದು, ಇದೇ ಅವ್ರ ಕೆಲಸ. ಸಹಿಸ್ಕೊಳ್ಳಲ್ಲ ನಾವು. ನೀವೆಲ್ಲ ಸ್ವಲ್ಪ ನಮ್ಮ ಪರವಾಗಿರಿ, ಎಲ್ಲ ಸರ್ವೈತ. ಎಲ್ಲ ಕಾಫಿ ಕುಡಿದ್ರ, ತಿಂಡಿ ತಿಂದ್ರ? ಏಯ್ ಎಲ್ಲ ತಿಂದ್ರ ತಿಂಡಿ? ಕೂತ್ಕೊಳ್ಳಿ ಕೂತ್ಕೊಳ್ಳಿ, ಕೂತಾ ಇದ್ದೇನೆ. ಮಾತಾಡ್ತೀನಿ ಚೀಫ್ ಸೆಕ್ರೆಟರಿ ಮಾತಾಡ್ತೀನಿ.
ಗೌರ್ಮೆಂಟ್ಗಳು ಹೋಗಲ್ಲ ಯಾರು ಒಡೆ ತಿಂದಿಲ್ಲ ಒಡೆ ತಗತ್ತಿದ್ದೆ ಬೆಂಗಳೂರಿಗೆ ಹೋಗಿರೋಕ್ಕಾಗಲ್ಲ. 100% ಮೈಸೂರು ಎಂಗೇಜ್ಮೆಂಟ್ ಇರೋದಿಲ್ಲ. ಬರಲೇಬೇಕು.